ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಭೌತಶಾಸ್ತ್ರದ ಐದನೇ ಅಧ್ಯಾಯವಾದ ಬೆಳಕಿನ ವಕ್ರೀಭವನ ಆಫ್ ಲೈಟ್ ಎಂಬ ಪಾಠದ ಫೋಕಸ್ ಏರಿಯಾದಲ್ಲಿ ಬರುವ ಮುಖ್ಯ ವಿಷಯವನ್ನು ಚರ್ಚಿಸೋಣ ನೋಡಿ ಇಲ್ಲಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ ಈ ಪಟ್ಟಿಯಲ್ಲಿ ಮಾಧ್ಯಮ ಮತ್ತು ಬೆಳಕಿನ ವೇಗವನ್ನು ಕೊಡಲಾಗಿದೆ ಮೊದಲಿಗೆ ವಾಯುವಿನಲ್ಲಿ ಬೆಳಕಿನ ವೇಗ ಮೂರು ಇಂಟು ಹತ್ತರಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ನೀರಿನಲ್ಲಿ ಬೆಳಕಿನ ವೇಗ ಎರಡು ಪಾಯಿಂಟ್ ಎರಡು ಐದು ಇಂಟು ಹತ್ತರಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ಗಾಜಿನಲ್ಲಿ ಬೆಳಕಿನ ವೇಗ ಎರಡು ಇಂಟು ಹತ್ತರ ಎಂಟು ಮೀಟರ್ ಪರ್ ಸೆಕೆಂಡ್ ವಜ್ರದಲ್ಲಿ ಒಂದು ಪಾಯಿಂಟ್ ಎರಡು ಐದು ಇಂಟು ಹತ್ತರ ಎಂಟು ಮೀಟರ್ ಪರ್ ಸೆಕೆಂಡ್ ಈಗ ಇಲ್ಲಿ ನಮ್ಗೆ ಬೇರೆ ಬೇರೆ ಮಾಧ್ಯಮದ ಹೆಸರನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಧ್ಯಮದ ವಿಶೇಷತೆಗಳು ಅದರ ಮೂಲಕ ಹಾದು ಹೋಗುವ ಬೆಳಕಿನ ವೇಗದ ಮೇಲೆ ಪ್ರಭಾವ ಬೀರುತ್ತದೆ ಬೆಳಕಿನ ವೇಗದ ಮೇಲೆ ಪ್ರಭಾವ ಬೀರುವ ಒಂದು ಮಾಧ್ಯಮದ ಸಾಮರ್ಥ್ಯವು ಸಾಂದ್ರತೆಯೇ ಆಗಿದೆ ಈಗ ಈ ಕೊಟ್ಟಂತ ಪಟ್ಟಿಯಲ್ಲಿ ದ್ವಿತಿಸಾಂದ್ರತೆ ಅತಿ ಹೆಚ್ಚು ಇರುವುದು ವಜ್ರಕ್ಕೆ ಆಗಿದೆ ದ್ವಿತಿಸಾಂದ್ರತೆ ಕಡಿಮೆ ಇರುವುದು ವಾಯು ಅಥವಾ ನಿರ್ವಾತಕ್ಕೆ ಆಗಿದೆ ಮಾಧ್ಯಮಗಳ ದ್ವಿತಾಂದ್ರತೆಯಲ್ಲಿರುವ ವ್ಯತ್ಯಾಸವು ದಿಶೆಯ ಬದಲಾವಣೆಗೆ ಕಾರಣವಾಗಿದೆ ಈ ರೀತಿಯಲ್ಲಿ ಒಂದು ಪಾರದರ್ಶಕ ಮಾಧ್ಯಮದಿಂದ ದ್ವಿತಿಸಾಂದ್ರತೆಯಲ್ಲಿ ವ್ಯತ್ಯಾಸವಿರುವ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಓರೆಯಾಗಿ ಪತನಗೊಳ್ಳುವಾಗ ಮಾಧ್ಯಮಗಳು ಬೇರ್ಪಡುವಲ್ಲಿ ಅದರ ಪಥಕ್ಕೆ ಬದಲಾವಣೆ ಉಂಟಾಗುವುದು ಇದು ವಕ್ರೀಭವನ ಆಗಿದೆ ವಾಯುವಿನಿಂದ ಗಾಜಿಗೆ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮದಿಂದ ಹೆಚ್ಚಿರುವುದಕ್ಕೆ ಹಾದು ಹೋಗುವಾಗ ವಕ್ರೀಭವನ ಕಿರಣವು ಲಂಬದ ಸಮೀಪಕ್ಕೆ ಬರುವುದು ಇಲ್ಲಿ ನೋಡಿ ಈ ಮೊದಲ ಚಿತ್ರದಲ್ಲಿ ಏರ್ ವಾಯು ವಾಯುವಿನಿಂದ ಬೆಳಕು ಗಾಜಿಗೆ ಪ್ರವೇಶಿಸುತ್ತದೆ ಇಲ್ಲಿ ವಾಯು ದ್ಯುತಿ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮ ಗಾಜು ದ್ಯುತಿ ಸಾಂದ್ರತೆ ಹೆಚ್ಚಿರುವ ಮಾಧ್ಯಮ ಇಲ್ಲಿ ಬೆಳಕು ವಾಯುವಿನಿಂದ ಗಾಜಿಗೆ ಬರುವಾಗ ಲಂಬದ ಕಡೆಗೆ ಬಾಗುತ್ತದೆ ಅದೇ ರೀತಿ ಎರಡನೇ ಚಿತ್ರದಲ್ಲಿ ಬೆಳಕು ವಾಯುವಿನಿಂದ ನೀರಿಗೆ ಬರುವಾಗ ಅಂದ್ರೆ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮದಿಂದ ದ್ಯುತಿ ಸಾಂದ್ರತೆ ಹೆಚ್ಚಿರುವ ಮಾಧ್ಯಮಕ್ಕೆ ಬೆಳಕು ಬರುವಾಗ ಅದು ಲಂಬದ ಸಮೀಪಕ್ಕೆ ಬಾಗುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು ಅದೇ ರೀತಿ ಇನ್ನೊಂದು ಚಿತ್ರ ನೋಡ್ಕೊಳ್ಳಿ ಇಲ್ಲಿ ಬೆಳಕು ನೀರಿನಿಂದ ಗಾಜಿಗೆ ಇಲ್ಲಿ ಬಾಣಚಿಹ್ನವನ್ನು ಗಮನಿಸಿ ಬೆಳಕು ನೀರಿನಿಂದ ಗಾಜಿಗೆ ಪ್ರವೇಶಿಸುವಾಗ ಇಲ್ಲಿ ಗಾಜು ಮತ್ತು ನೀರನ್ನು ನಾವು ಹೋಲಿಸುವಾಗ ಗಾಜಿನ ಸಾಂದ್ರತೆ ಹೆಚ್ಚು ನೀರಿನ ಸಾಂದ್ರತೆ ಕಡಿಮೆ ಆಗ ಬೆಳಕು ಲಂಬದ ಕಡೆಗೆ ಬಾಗುತ್ತದೆ ಗಾಜಿನಿಂದ ವಾಯುವಿಗೆ ದ್ಯುತಿಸಾಂದ್ರತೆ ಹೆಚ್ಚಿರುವ ಮಾಧ್ಯಮದಿಂದ ಕಡಿಮೆಯಾಗಿರುವುದಕ್ಕೆ ಹಾದು ಹೋಗುವಾಗ ವಕ್ರೀಭವನ ಕಿರಣವು ಲಂಬದಿಂದ ದೂರಕ್ಕೆ ಸರಿಯುವುದು ಈಗ ಈ ಚಿತ್ರದಲ್ಲಿ ಬೆಳಕು ಗಾಜಿನಿಂದ ನೀರಿಗೆ ಪ್ರವೇಶಿಸುತ್ತದೆ ಇಲ್ಲಿ ದ್ಯುತಿಸಾಂದ್ರತೆ ಹೆಚ್ಚಿರುವ ಮಾಧ್ಯಮ ಗಾಜು ದ್ಯುತಿಸಾಂದ್ರತೆ ಕಡಿಮೆ ಇರುವ ಮಾಧ್ಯಮ ನೀರು ಬೆಳಕು ಲಂಬದಿಂದ ದೂರಕ್ಕೆ ಬಾಗುವಂತ ಇಲ್ಲಿ ನಾವು ಕಾಣಬಹುದು ಅದೇ ರೀತಿ ಬೆಳಕು ಗಾಜಿನಿಂದ ವಾಯುವಿಗೆ ಪ್ರವೇಶಿಸುವಾಗ ಬೆಳಕು ಲಂಬದಿಂದ ದೂರಕ್ಕೆ ಬಾಗುತ್ತದೆ ಅದೇ ರೀತಿ ಇಲ್ಲಿ ಬೆಳಕು ನೀರಿನಿಂದ ವಾಯುವಿಗೆ ಪ್ರವೇಶಿಸುವಾಗ ಬೆಳಕು ಲಂಬದಿಂದ ದೂರಕ್ಕೆ ಬಾಗುತ್ತದೆ ಕೊಟ್ಟಂತ ಚಿತ್ರವನ್ನೊಮ್ಮೆ ಗಮನಿಸಿ ಈ ಎಲ್ಲ ಚಿತ್ರದಲ್ಲಿ ಬೆಳಕು ನೀರಿನಿಂದ ಗಾಳಿಗೆ ಪ್ರವೇಶಿಸುತ್ತದೆ ನೀರಿನಿಂದ ವಾಯುವಿಗೆ ಪ್ರವೇಶಿಸುತ್ತದೆ ಅಂದ್ರೆ ದ್ವಿತಿಸಾಂದ್ರತೆ ಅಧಿಕ ಇರುವ ಮಾಧ್ಯಮದಿಂದ ದ್ವಿತಿಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸುತ್ತದೆ ಆಗ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಮೊದಲ ಚಿತ್ರದಲ್ಲಿ ನಲವತ್ತಾರು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಈ ನಲವತ್ತಾರು ಎಂಬುದು ಪತನ ಕೋನ ಎರಡನೇ ಚಿತ್ರದಲ್ಲಿ ಪತನ ಕೋನ ನಲ್ವತ್ತೆಂಟು ಮೂರನೇ ಚಿತ್ರದಲ್ಲಿ ಪತನ ಕೋನ ನಲವತ್ತೆಂಟು ಪಾಯಿಂಟ್ ಆರು ನಾಲ್ಕನೇ ಚಿತ್ರದಲ್ಲಿ ಪತನ ಕೋನ ಐವತ್ತು ಈಗ ಇಲ್ಲಿ ಈ ಲಂಬ ಮತ್ತು ವಕ್ರೀಭವನ ಕೋನ ಇವುಗಳ ನಡುವೆ ಇರುವಂತ ಕೋನಕ್ಕೆ ನಾವು ಹೇಳುವುದು ವಕ್ರೀಭವನ ಕೋನ ಈ ಕೋನಕ್ಕೆ ನಾವು ವಕ್ರೀಭವನ ಕೋನ ಲಂಬ ಮತ್ತು ವಕ್ರೀಭವನ ಕಿರಣದ ಎಡೆಯಲ್ಲಿರುವಂತ ಕೋನಕ್ಕೆ ನಾವು ಹೇಳುದು ವಕ್ರೀಭವನ ಕೋನ ಪ್ರತಿ ಒಂದು ಚಿತ್ರವನ್ನು ಗಮನಿಸುವಾಗ ಇಲ್ಲಿ ವಕ್ರೀಭವನ ಕೋನ ಹೆಚ್ಚಾಗ್ತಾ ಉಂಟು ಆದ್ರೆ ಮೂರನೇ ಚಿತ್ರಕ್ಕೆ ಬರುವಾಗ ವಕ್ರೀಭವನ ಕೋನವು ತೊಂಬತ್ತು ಡಿಗ್ರಿ ಆಗಿದೆ ಅರ್ಥ ಆಯ್ತಾ ಈಗ ಸಾಂದ್ರತೆ ಅಧಿಕ ಇರುವ ಮಾಧ್ಯಮದಿಂದ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಬೆಳಕಿನ ಕಿರಣವು ಹಾದು ಹೋಗುವಾಗ ವಕ್ರೀಭವನ ಕೋನವು ತೊಂಬತ್ತು ಆಗುವ ಸಂದರ್ಭದಲ್ಲಿ ಇದು ತೊಂಬತ್ತು ಆಗುವಾಗ ಇರುವಂತಹ ಪತನ ಕೋನವು ಸಂದಿಗ್ಧ ಕೋನ ಆಗಿದೆ ಈ ಕೋನಕ್ಕೆ ನಾವು ಎಂತ ಹೇಳುದು ಸಂದಿಗ್ಧ ಕೋನ ಹಾಗಿರುವಾಗ ನೀರಿನಲ್ಲಿ ಸಂದಿಗ್ಧ ಕೋನವು ನಲ್ವತ್ತೆಂಟು ಪಾಯಿಂಟ್ ಆರು ನೀರಿನಲ್ಲಿ ಸಂದಿಗ್ಧ ಕೋನ ಎಷ್ಟು ನಲ್ವತ್ತೆಂಟು ಪಾಯಿಂಟ್ ಆರು ಆದ್ರೆ ನಾಲ್ಕನೇ ಚಿತ್ರವನ್ನು ಗಮನಿಸುವಾಗ ಈ ನಾಲ್ಕನೇ ಚಿತ್ರದಲ್ಲಿ ಈ ಪತನ ಕೋನವು ಐವತ್ತು ಡಿಗ್ರಿ ಆಗಿದೆ ಅಂದ್ರೆ ಇಲ್ಲಿ ಕೊಟ್ಟಂತ ಸಂದಿಗ್ಧ ಕೋನಕ್ಕಿಂತ ಹೆಚ್ಚಾಗಿದೆ ಸಂದಿಗ್ಧ ಕೋನಕ್ಕಿಂತ ಹೆಚ್ಚಾದಾಗ ಬೆಳಕು ಅದೇ ಮಾಧ್ಯಮಕ್ಕೆ ಹಾದು ಹೋಗುವುದನ್ನು ನಾವು ಕಾಣಬಹುದು ಹಾಗಿರುವಾಗ ದ್ಸಾಂದ್ರತೆ ಹೆಚ್ಚಿರುವ ಮಾಧ್ಯಮದಿಂದ ಕಡಿಮೆ ಇರುವ ಮಾಧ್ಯಮಕ್ಕೆ ಸಂದಿಗ್ಧ ಕೋನಕ್ಕಿಂತ ಹೆಚ್ಚಿನ ಕೋನದಲ್ಲಿ ಬೆಳಕು ಪತನಗೊಳ್ಳುವಾಗ ಅದು ವಕ್ರೀಭವನಕ್ಕೆ ಒಳಗಾಗದೆ ಅದೇ ಮಾಧ್ಯಮಕ್ಕೆ ಪ್ರತಿಫಲಿಸಲ್ಪಡುವುದು ಇದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಎನ್ನುವರು ನಿತ್ಯ ಜೀವನದಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನದ ಪ್ರಯೋಜನಗಳು ಒಂದನೆಯದು ವೈದ್ಯಕೀಯ ಕ್ಷೇತ್ರದಲ್ಲಿ ಎಂಡೋಸ್ಕೋಪ್ ವಾರ್ತಾ ವಿನಿಮಯ ಕ್ಷೇತ್ರದಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಇನ್ನು ಯವಗಳಿಗೆ ಸಂಬಂಧಿಸಿದ ತಾಂತ್ರಿಕ ಪದಗಳು ಒಂದು ಯವದ ದ್ಯುತಿ ಕೇಂದ್ರವಾಗಿದೆ ಇದನ್ನು ಪಿ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ ಯವದ ಬದಿಗಳು ಭಾಗಗಳಾಗಿ ಬರುವ ಕಾಲ್ಪನಿಕ ಗೋಲಗಳ ಕೇಂದ್ರಗಳು ಯವದ ವಕ್ರತಾ ಕೇಂದ್ರಗಳಾಗಿವೆ ಇದನ್ನು ಸಿ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ ಇಲ್ಲಿ ಚಿತ್ರವನ್ನು ನೋಡಿ ಗಮನಿಸಿ ಮುಖ್ಯ ಒಂದು ಯವದ ಎರಡು ವಕ್ರತಾ ಕೇಂದ್ರಗಳನ್ನು ಜೋಡಿಸಿಕೊಂಡು ದ್ವಿತಿಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯು ಮುಖ್ಯ ಅಕ್ಷ ಆಗಿದೆ ಉನ್ನತೋದರ ಯವದ ಮುಖ್ಯ ಅಕ್ಷದ ಸಮೀಪ ಸಮಾನಾಂತರವಾಗಿ ಯವದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವನದ ಬಳಿಕ ಮುಖ್ಯ ಅಕ್ಷದಲ್ಲಿರುವ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುವುದು ಈ ಬಿಂದುವನ್ನು ಉನ್ನತೋದರ ಯವದ ಮುಖ್ಯ ನಾಭಿ ಎನ್ನುವರು ಈ ಚಿತ್ರವನ್ನು ನೋಡಿ ಇದು ಸಮಾನಾಂತರ ಬೆಳಕಿನ ಕಿರಣಗಳು ಇದು ಯವದ ಮೂಲಕ ಹಾದು ಹೋದ ಮೇಲೆ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ ಈ ಬಿಂದುವನ್ನು ನಾವು ಹೇಳುವುದು ಮುಖ್ಯನಾಬಿ ಅದೇ ರೀತಿ ನತೋದರ ಯವದಲ್ಲಿ ಈ ಮುಖ್ಯ ನಾಭಿ ಉಂಟಾಗುವಂತಹ ಚಿತ್ರವನ್ನೊಮ್ಮೆ ಗಮನಿಸಿ ನಥೋದರ ಯವದ ಮುಖ್ಯ ಅಕ್ಷದ ಸಮೀಪ ಸಮಾನಾಂತರವಾಗಿ ಯವದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವನದ ಬಳಿಕ ಪರಸ್ಪರ ದೂರ ಸರಿಯುತ್ತದೆ ಈ ಕಿರಣಗಳು ಪತನ ಕಿರಣಗಳ ಅದೇ ಬದಿಯಲ್ಲಿ ಮುಖ್ಯ ಅಕ್ಷದ ಒಂದು ಬಿಂದುವಿನಿಂದ ಹೊರಡುವಂತೆ ಭಾಸವಾಗುವುದು ಈ ಬಿಂದುವೆ ನತೋದರ ಯವದ ಮುಖ್ಯ ನಾಭಿ ನಾಭ್ಯಂತರ ದ್ವಿತೀಕೇಂದ್ರದಿಂದ ಮುಖ್ಯ ನಾಭಿಗಿರುವ ದೂರವು ನಾಭ್ಯಂತರ ಆಗಿದೆ ಇದನ್ನು ಸ್ಮಾಲ್ ಲೆಟರ್ ಎಫ್ ನಿಂದ ಸೂಚಿಸುತ್ತೇವೆ ಇನ್ನು ನಾವು ವಸ್ತು ಅನಂತ ದೂರದಲ್ಲಿ ಇದ್ದಾಗ ಆ ಬೆಳಕು ಯಾವದ ಮೂಲಕ ಹಾದು ಹೋದ ಮೇಲೆ ಏನಾಗ್ತದೆ ಎಂಬುದನ್ನು ನೋಡುವ ಅನಂತ ದೂರದಲ್ಲಿರುವ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ಸಮಾನಾಂತರವೆಂದು ಪರಿಗಣಿಸಲಾಗುವುದು ಈ ಎಲ್ಲ ಬೆಳಕಿನ ಕಿರಣಗಳು ಯಾವದ ಮೂಲಕ ಹಾದು ಹೋದ ಮೇಲೆ ಒಂದು ಬಿಂದುವಿನಲ್ಲಿ ಒಟ್ಟು ಸೇರ್ತದೆ ಈ ಬಿಂದು ಯಾವುದು ಎಫ್ ಆದ ಕಾರಣ ಸಮಾನಾಂತರವಾಗಿ ಬರುವಂತಹ ಬೆಳಕಿನ ಕಿರಣಗಳು ಯಾವದ ಮೂಲಕ ಹಾದು ಹೋದ ನಂತರ ಎಫ್ನ ಮೂಲಕ ಹಾದು ಹೋಗುವುದು ಈಗ ವಸ್ತುವನ್ನು ಟು ಗಿಂತ ಹೊರಗೆ ಇಟ್ಟಾಗ ವಸ್ತುವನ್ನು ಟು ಎಫ್ ಇಂದ ಹೊರಗೆ ಇಟ್ಟಿದ್ದೇವೆ ಇಲ್ಲಿ ಓ ಬಿ ಎಂಬುದು ವಸ್ತು ಆಗಿದೆ ಆಗ ನಮಗೆ ಪ್ರತಿಬಿಂಬ ಉಂಟಾಗುವುದು ಎಫ್ ಮತ್ತು ಟು ಎಫ್ ನ ಎಡೆಯಲ್ಲಿ ಹಾಗೆ ಪ್ರತಿಬಿಂಬದ ಸ್ಥಾನ ಎಲ್ಲಿ ಎಫ್ ಮತ್ತು ಟು ಎಫ್ ನ ಎಡೆಯಲ್ಲಿ ಪ್ರತಿಬಿಂಬದ ವಿಶೇಷತೆ ಏನು ವಸ್ತುವಿಗಿಂತ ಚಿಕ್ಕದಾಗಿದೆ ತಲೆ ಕೆಳಗಾಗಿದೆ ಸತ್ಯ ಪ್ರತಿಬಿಂಬ ವಸ್ತುವನ್ನು ಟು ಎಫ್ ನಲ್ಲಿ ಇಟ್ಟಾಗ ನೋಡ್ಕೊಳ್ಳಿಲಿ ಪ್ರತಿಬಿಂಬವು ಟು ಎಫ್ ನಲ್ಲೇ ಉಂಟಾಗುತ್ತದೆ ಪ್ರತಿಬಿಂಬದ ಸ್ವಭಾವ ತಲೆ ಕೆಳಗಾಗಿದೆ ವಸ್ತುವಿನಷ್ಟೇ ದೊಡ್ಡದು ಸತ್ಯ ಪ್ರತಿಬಿಂಬ ವಸ್ತು ಟು ಎಫ್ ಮತ್ತು ಎಫ್ ನ ಎಡೆಯಲ್ಲಿ ನೋಡಿಲಿ ವಸ್ತು ಟು ಎಫ್ ಮತ್ತು ಎಫ್ ನ ಎಡೆಯಲ್ಲಿ ಇಟ್ಟಾಗ ಪ್ರತಿಬಿಂಬವು ಟೂ ಎಫ್ ಗಿಂತ ಹೊರಗಡೆ ಉಂಟಾಗುತ್ತದೆ ಇದರ ಸ್ವಭಾವ ಎಂದ್ರೆ ತಲೆ ಕೆಳಗಾಗಿದೆ ವಸ್ತುವಿಗಿಂತ ದೊಡ್ಡದು ಸತ್ಯ ಪ್ರತಿಬಿಂಬ ವಸ್ತುವನ್ನು ಎಫ್ ಅಲ್ಲಿ ಇಟ್ಟಾಗ ಪ್ರತಿಬಿಂಬವು ಅನಂತದಲ್ಲಿ ಉಂಟಾಗುತ್ತದೆ ಎಂದು ಹೇಳಲಾಗುವುದು ವಸ್ತುವನ್ನು ಎಫ್ ಮತ್ತು ಪಿ ಎಡೆಯಲ್ಲಿ ಮುಖ್ಯ ಮತ್ತು ಧ್ರುವದ ಎಡೆಯಲ್ಲಿ ಇಟ್ಟಾಗ ಪ್ರತಿಬಿಂಬವು ವಸ್ತುವಿನ ಬದಿಯಲ್ಲೇ ಉಂಟಾಗುತ್ತದೆ ಮತ್ತು ಪ್ರತಿಬಿಂಬದ ಸ್ವಭಾವ ನೆಟ್ಟಗೆ ವಸ್ತುವಿಗಿಂತ ದೊಡ್ಡದು ಮಿಥ್ಯ ಪ್ರತಿಬಿಂಬ ಆಗಿದೆ ಇನ್ನು ನಥೋದರ ಯವದಲ್ಲಿ ಉಂಟು ಮಾಡುವ ಪ್ರತಿಬಿಂಬ ನಥೋದರ ಯವದಲ್ಲಿ ಪ್ರತಿಬಿಂಬವು ಯಾವಾಗಲೂ ಎಫ್ ಮತ್ತು ಪಿಎ ಎಡೆಯಲ್ಲಿ ಉಂಟಾಗುತ್ತದೆ ವಸ್ತುವಿಗಿಂತ ಚಿಕ್ಕದಾಗಿದೆ ನೆಟ್ಟಗಾಗಿದೆ ಇದು ಮಿಥ್ಯಾ ಪ್ರತಿಬಿಂಬವಾಗಿದೆ ನಾವು ಇಲ್ಲಿವರೆಗೆ ವಿವರಿಸಿದಂತ ಎಲ್ಲಾ ರೇಖಾಚಿತ್ರದಲ್ಲಿರುವಂತಹ ವಸ್ತುವಿನ ಸ್ಥಾನ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಸ್ವಭಾವ ಗಾತ್ರ ಎಂಬಿವುಗಳನ್ನು ನಾವು ಈ ಪಟ್ಟಿಯಲ್ಲಿ ಕೊಟ್ಟಿದ್ದೇವೆ ಈ ಪಟ್ಟಿಯನ್ನೊಮ್ಮೆ ಗಮನಿಸಿ ಇಲ್ಲಿಗೆ ಈ ಪಾಠದಲ್ಲಿ ಬರುವಂತಹ ಫೋಕಸ್ ಏರಿಯಾದ ಎಲ್ಲಾ ವಿಷಯವನ್ನು ನಾವು ಚರ್ಚಿಸಿದ್ದೇವೆ ಇವತ್ತಿನ ಈ ಫೋಕಸ್ ಏರಿಯಾದ ಎಲ್ಲಾ ವಿಷಯವನ್ನು ಕೇಳಿದಂತ ಎಲ್ಲರಿಗೂ ಧನ್ಯವಾದಗಳು